ಕ್ಷೀಣಾಗಿದೆ ಊರುವಳಂಗೆ. ಅಲ್ಲ, ತರಕಾರಿ ಇಲ್ಲ, ಹಣ್ಣಿಲ್ಲ, ಏನ್ ಮಾಡ್ತಿದ್ದಾಳೆ ಇವಳು? ಗಮನ ಎಲ್ಲಿದೆ ಇವಳದು? ಕರ್ಮ ಅಲ್ಲ, ಮನೇಲಿ ಒಂದು ಕಾಳು ಕಡಿ ಇಲ್ಲ, ತರಕಾರಿ ಇಲ್ಲ, ಹಣ್ಣಿಲ್ಲ, ತೆಂಗಿನಕಾಯಿ ಇಲ್ಲ, ಏನ್ ಮಾಡ್ತಾರೆ ಇವರು? ನಾನು 2 ದಿನ ಹುಷಾರಿಲ್ಲಂತ ಮಲಗ್ಬಿಟ್ಟೆ, ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ, ಅಡಿಗೆ ಮನೆ ಕಡೆ ಗಮನನೇ ಇಲ್ಲ, ಏನ್ ಮಾಡ್ತಿದ್ದಾಳೆ ಊರ್ಮಿಳ ಇವಳು? ಏನಾಯ್ತೆ ಸೀತಾ, ಬೆಳಗ್ಗೆ ಬೆಳಗ್ಗೆ ಹಂಗ್ ಒಣಗ್ತಾ ಇದೀಯಾ? ಅಯ್ಯೋ, ಏನ್ರಿ ಹೇಳಿ, ಮನೇಲಿ ಒಂದು ವಸ್ತು ಇಲ್ಲ ನೋಡಿ, ತರಕಾರಿ ಇಲ್ಲ, ಹಣ್ಣಿಲ್ಲ, ಏನಂದ್ರೆ ಏನು ಇಲ್ಲ. ಊರ್ಮಿಳ ಎಲ್ಲಿ? ಊರ್ಮಿಳ, ಏ ಊರ್ಮಿಳ, ಊರ್ಮಿಳ ಎಲ್ಲಿ ಹೋದ್ಲ? ಊರ್ಮಿಳ ಅತ್ತೆ ಕರೆದ್ರ? ನಾನ್ ಕರೆದಿದ್ದು ಊರ್ಮಿಳನ್ನ, ನಿನ್ನಲ್ಲ. ಎಲ್ಲಿ ಊರ್ಮಿಳ? ಅಯ್ಯೋ ಅತ್ತೆ, ಚಿಕ್ಕತ್ತೆ ಮನೇಲಿಲ್ಲ, ಚಿಕ್ಕಮ್ಮ ಅವನ್ನ ಕ್ಲಿನಿಕ್ ಕರ್ಕೊಂಡು ಹೋಗಿದ್ದಾರೆ, ಅವ್ರಿಗ್ ತಲೆನೋವನ್ನ ಕಡಿಮೆನೆ ಆಗ್ಲಿಲ್ವಂತೆ. ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಏನಾದ್ರೂ ಆಗ್ಬೇಕಾಗಿತ್ತಾ ನನಗೆ ಹೇಳಿ, ನಾನ್ ಮಾಡ್ತೀರಿ. ಹ್ಮ್, ಮಾಡ್ತೀಯಾ ಮಾಡ್ತೀಯಾ? ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪ ಶಿವಪ್ಪನ್ ಮಾಡಿ ಇಡ್ತೀಯ, ನಿನಗೆ ಹೇಳಿದ್ರೆ ಅಷ್ಟೇ ಕತೆ. ಅದೇನು ಕೆಲಸ ಅಂತ ಅವಳು ಹೇಳಿ, ನೀನು ಹೇಳಿದ್ರೆ ತಾನೆ ಅವಳು ಕಲ್ತ್ಕೊಳ್ಳೋದು. ಆ ಕೆಲಸ ಇವಳಿಂದ ಆಗಲ್ಲ ಬಿಡ್ರಿ. ಅತ್ತೆ ಏನು ಅಂತ ಹೇಳಿದ್ರೆ ನಾನು ಮಾಡ್ತಿದ್ದೆ. ಮನೇಲಿ ಯಾವ ಹಣ್ಣು ತರಕಾರಿ ತೆಂಗಿನಕಾಯಿ ಏನೂ ಇಲ್ಲ, ಮಾರ್ಕೆಟ್ ಹೋಗಿ ತರಬೇಕು. ನಿನ್ ಕೈಲಿ ತರಕ್ ಆಗತ್ತಾ? ಆಗಲ್ಲ ತಾನೆ. ಹಾಗಿದ್ಮೇಲೆ ಸುಮ್ಮನಿದ್ ಬಿಡು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಒಳ್ಳೆ ಕೆಲಸ, ನೀನೇ ಹೋಗಿ ಅಂತೆ, ಜೊತೆಗೆ ಸತ್ಯನು ಕರ್ಕೊಂಡು ಹೋಗು, ಅವಳು ಕರ್ಕೊಂಡು ಹೋಗು, ನಿನಗೆ ಜೊತೆ ಆದಾಗೂ ಆಗುತ್ತೆ, ಅವಳು ಕೆಲಸ ಕಲ್ತ್ಕೊಂಡೋಗುತ್ತೆ. ರಾಣೆ ಸಖತ್ ಐಡಿಯಾ. ಅತ್ತೆ ನಾನು ನಿಮ್ ಜೊತೆ ಬರ್ತೀನಿ. ನೀನೇನ್ ಬರೋದ್ ಬೇಕಾಗಿಲ್ಲ. ನೋಡೇ ಸೀತಾ, ನಮ್ ಸತ್ಯನಿಗೆ ಮಾರ್ಕೆಟ್ನಲ್ಲಿ ಯಾವ ಹಣ್ಣು ತಗೋಬೇಕು, ಯಾವ ತರಕಾರಿ ತಗೋಬೇಕು ಅನ್ನೋದು ಗೊತ್ತಿಲ್ಲದೆ ಇರಬಹುದು. ಆದ್ರೆ ಮಾರ್ಕೆಟ್ನಲ್ಲಿರೋ ಸುಮಾರು ಜನ ಅವಳಿಗೆ ಪರಿಚಯಿಸ್ತಾರೆ. ಅವಳು ನಿನ್ ಜೊತೆಲಿ ಬಂದ್ರೆ ಅವರು ಇವಳು ಮುಖ ನೋಡ್ಕೊಂಡು ರೇಟ್ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಮಾಡ್ಕೋಬಹುದು. ಕರ್ಕೊಂಡು ಹೋಗಿ. ಏನು ಬೇಕಾಗಿಲ್ಲ ಅಂತ ಹೇಳಿಲ್ವಾ, ನಾನು ಊರ್ಮಿಳ ಬರ್ತಾಳಲ್ಲ ಅವಳನ್ನೇ ಕರ್ಕೊಂಡು ಹೋಗ್ತೀನಿ. ಅಲ್ವೇ, ಲೇಟಾಗಿ ಹೋದ್ರೆ ತರಕಾರಿ ಎಲ್ಲ ಬಾಡಿ ಹೋಗಿರುತ್ತೆ. ಅಲ್ಲ ಸೀತಾ, ಅವಳು ನಿನ್ ಜೊತೆ ಬರೋದ್ರಿಂದ ಏನ್ ಪ್ರಾಬ್ಲಮ್? ಸೀತಾ, ಅವಳನ್ನ ಒಂದು ಸಲ ನಿನ್ ಜೊತೆಲಿ ಕರ್ಕೊಂಡು ಹೋಗು, ಅವಳ ರೇಂಜ್ ಏನು ಅಂತ ಗೊತ್ತಾಗುತ್ತೆ. ಆಯ್ತು, ನೀವು ಇಷ್ಟು ಹೇಳ್ತೀರಿ ಅಂದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಏ ಹುಡುಗಿ, ಬಾ ನನ್ನ ಜೊತೆ. ಅಂತೂ ಅತ್ತೆ ಸೊಸೆ ಒಂದಾಗೋ ಕಾಲ ಬಂತು. ದೇವ್ರೇ, ಆದಷ್ಟು ಬೇಗ ಒಳ್ಳೇದು ಮಾಡಪ್ಪ. ನಮಸ್ತೆ. ಸೀರಿಯಲ್ ನಂಬರ್ ಹೇಳಿ. 456. ಸಿಗರೇಟ್ ಕೋಡ್? ನಂಬಿ ಕೆಟ್ಟವರಿಲ್ಲವೋ ಮನೋಜ. ನಿಮ್ಮ ಹೆಸರು ಹೇಳಿ. ಹೆಸರು ನೀವೇ ಹೇಳ್ತೀರಲ್ವಾ? ಪ್ರತಿ ಸರಿನು ಪ್ರೊಸೀಜರ್ ಚೇಂಜ್ ಆಯ್ತಾ ಇರ್ತದೆ. ನಿಮ್ಮ ಹೆಸರು ಹೇಳಿ. ದಿವ್ಯಾ. ದಿವ್ಯಾ, ನಿಮ್ಮ ಹೆಸರು ಮ್ಯಾಚ್ ಆಗ್ತಿದೆ. ನೀವು 3 ಲಕ್ಷ ಕೊಟ್ಟಿದ್ರಿ, ನಾವು 6 ಲಕ್ಷ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಏನಾರು ಬಂದ್ರೆ ದೊಡಪ್ಪ, ನನ್ನ ಕಣ್ಣನ್ನೇ ನಂಬಕ್ಕಾಗ್ತಿಲ್ಲ. ದುಡ್ಡು ಮಾಡೋದು ಇಷ್ಟೊಂದು ಸುಲಭನಾ? 3 ಲಕ್ಷಕ್ಕೆ 6 ಲಕ್ಷ ರೂಪಾಯಿ ಬಂದಿದೆ. ಹೇಳುವೆ ನಮ್ಮ ನಾನು ಅದೃಷ್ಟ ಲಕ್ಷ್ಮಿ. ನೀನು ಒಳ್ಳೇದಾಗದಾಗ ನಿನ್ಗೆ ಆಗೋದು. ತಗೊಳ್ಳಿ, ಇದರಲ್ಲಿ 20,000 ಇದೆ, ನಿಮ್ಮ ಕಮಿಷನ್. ಕಮಿಷನ್ ಅಂತ ಮಾತ್ರ ಹೇಳ್ಬೇಡಮ್ಮ, ಮನಸ್ಸಿಗೆ ಭಾಳ ನೋವು ಆಗ್ತದೆ.
ಮಗಳು ಪ್ರೀತಿಯಿಂದ ಅಪ್ಪನಿಗೆ ಕೊಟ್ಟಿದ್ದು ಅಂತ ಹೇಳು. ಏನೇ ಹೇಳಿದ್ರು ಅರ್ಥ ಒಂದೇ ಅಲ್ವಾ ದೊಡ್ಡಪ್ಪ? ಹೀಗೆ ಆದ್ರೆ ನಾವು ಆದಷ್ಟು ಬೇಗ ಕರೋಡ್ಪತಿ ಆಗ್ಬಿಡ್ತೀವಿ, ಆಗ ನೀವೇ ನನ್ನ ಮ್ಯಾನೇಜರ್. ಹಾಗೆ ಆಗ್ಲಮ್ಮ, ಒಟ್ಟಿನಲ್ಲಿ ಒಂದ್ ರೂಪಾಯಿ ಬಂಡವಾಳ ಇಲ್ಲದೆ ನಂಗೆ ದುಡ್ಡು ಬರ್ತಾ ಇರ್ಬೇಕಷ್ಟೇ. ದೊಡ್ಡಪ್ಪ, ನಾನು ಇನ್ನೊಂದಿಷ್ಟು ಅಮೌಂಟ್ನ ಅರೇಂಜ್ ಮಾಡ್ಕೋತೀನಿ, ಇಲ್ಲೇ ಇನ್ವೆಸ್ಟ್ ಮಾಡೋಣ. ದಿವ್ಯ, ಇಂಥ ಸಣ್ಣ ಪುಟ್ಟವೆಲ್ಲ ಬಿಟ್ಬಿಡೋಣ ಕಡಮ್ಮ, ಇನ್ನೇನಿದ್ರು ಯಾವ್ದಾದ್ರು ಒಂದು ಯೋಜನೆ ಹಾಕ್ಬಿಡ್ತೀವಿ. ನನಗೂ ಅದೇ ಆಸೆ, ಆದರೆ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು? ನಿನ್ನಂಥ ಮಹಾಲಕ್ಷ್ಮಿ ಹಿಂಗೆ ಅಂದ್ಬಿಟ್ರೆ ನಮ್ಮಂಥ ಪಾಮರ ಗತಿಯೇನಮ್ಮ. ನಾನು ಅರೇಂಜ್ ಮಾಡ್ತೀನಿ, ಬರ್ತೀನಿ. ದಿವ್ಯ, ಬೇಡಮ್ಮ, ಸತ್ಯಕ್ಕೂ ದುಡಿಸ್ಕೊಳಕಾಗುತ್ತಾ ಶಂಕರ್ಣ? ಬೇಡ ಸತ್ಯಕ್ಕ, ಅಮ್ಮನ ಮಾರ್ಗ ಸುತ್ತಾಡ್ಕೊಂಡು ಚೆನ್ನಾಗಿ ಹೋಗ್ರಿ. ಆಯ್ತು ಶಂಕರ್ಣ, ಬಾಯ್. ಅಣ್ಣ, ಸೊಪ್ಪೆಷ್ಟು? 20? ಆಹಾಹಾ, ಮಳ್ಳಿ ಮಳ್ಳಿ. ಹೆಂಗಾಡಿದ ಅವನು ನೋಡಿದ್ಯಾ? ದುಡ್ಡು ತಗೊಳ್ಳಿಲ್ಲ. ನನಗೆ ಈ ತರ ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಆಗಲ್ಲ, ಅದಕ್ಕೆ ಹೇಳಿದೆ ನಮ್ ಕಾರಲ್ಲಿ ಹೋಗೋಣ ಅಂತ. ಬೇಡ, ಆಟೋದಲ್ಲೇ ಹೋಗೋಣ ಅಂತಾಳೆ. ಅತ್ತೆ, ಕೋಟಿ ಕೋಟಿ ಕಾರ್ ಇದ್ರು ಆಟೋನಲ್ಲಿ ಓಡಾಡೋ ಮಜ್ಜನೇ ಬೇರೆ. ಮಜಾ ಅಂತೆ ಮಜಾ. ಏನೋ, ಇದೇ ಮಾರ್ಕೆಟ್ ಹೋಗ್ಬೇಕು ನೀನು. ಈ ಏರಿಯಾದ ರಾಣಿ ನೋಡು, ಅದೆಲ್ಲ ಒಂದ್ ಕಾಲ ಬಿಡಿ. ಏನಿಲ್ಲ ಅತ್ತೆ, ಮಾರ್ಕೆಟ್ ಸುತ್ತಾಡೋಣ. ದಿವ್ಯಾ, ನೀನ್ ಶಾಪಿಂಗಿಗೆ ಬಂದು ಎಷ್ಟು ದಿನ ಆಗೋಯ್ತು? ಇವತ್ತು ನಿಂದೇ ದಿನ, ಬೇಕಾಗಿತ್ತಗೋ. ಇರೋದು ಒಂದೇ ಲೈಫು, ಅದನ್ನ ನಿನ್ಗೆ ಹೆಂಗ್ ಬೇಕೋ ಹಾಗೆ ಲೀಡ್ ಮಾಡು. ಎಂಜಾಯ್. ಮನೇಲಿರೋ ಇಬ್ರಿಗೂ ಏನಾದ್ರೂ ಬಟ್ಟೆ ತಗೊಂಡು ಹೋಗ್ಬೇಕು. ಅವ್ರ ಲೈಫಲ್ಲಿ ಇಂಥ ಬಟ್ಟೆ ಹಾಕೇ ಇರಲ್ಲ, ಅವರು ಇಂಥ ಬಟ್ಟೆ ಹಾಕೊಂಡು ಮಜಾ ಮಾಡಲಿ.
ಶಿವಳ ಜೊತೆ ಬಂದ್ಬಿಟ್ರೆ ರೌಡಿ ಜೊತೆ ಬಂದಾಗಿರತ್ತೆ. ನಾನು ಬರ್ತೀನಿ. ನೀನ್ ಯಾಕೆ ಬರ್ತೀಯ? ಊರು ಸಾಬರಿ ಮಾಡ್ತಾ ನಿನ್ಕೊ ಹೋಗು. ನಿನ್ಗೆ ಯಾವಿದಾರೆ ಹೇಳೋದಕ್ಕೆ ಕೇಳೋದಕ್ಕೆ? ಅದ್ ಹಾಗಲ್ಲ ಅತ್ತೆ, ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದಾರಲ್ವಾ, ಅದಕ್ಕೆ ಎಲ್ರೂ ಮಾತಾಡಿಸ್ತಿದ್ದಾರೆ. ಅವ್ರು ಮಾತಾಡಿದಾಗ ನನ್ ಮಾತಾಡದೆ ಇರೋದಕ್ಕಾಗತ್ತಾ? ಏನ್ ಕಿತ್ತೂರ್ ರಾಣಿ ಚೆನ್ನಮ್ಮ, ಪ್ರಜೆಗಳ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬರೋದಕ್ಕೆ? ರಾಣಿ ಏನಿದ್ರು ನೀವು ಅತ್ತೆ, ನಾನ್ ನಿಮ್ ಸೊಸೆ ಅಷ್ಟೇ. ಆ ಕೆಲ್ಸಕ್ ಬಾರ್ದೆ ಇದ್ರು ಮಾತಿಗೇನ್ ಕಮ್ಮಿ ಇಲ್ಲ ನೀ. ಅದ್ ಹಾಗಲ್ಲ ಅತ್ತೆ. ಏಯ್ ಕರಿಬೇಡ ಹಾಗ ನನ್ನ. ಆಯ್ತು, ಕೆಲ್ಸಕ್ ಬರೋ ಮಾತೇ ಆಡ್ತೀನಿ, ತರಕಾರಿ ತಗೊಳೋಣ. ಹಾ ನಡಿ ಮಾ. ಅಮ್ಮ, ಇವತ್ತು ಶಾಪಿಂಗಿಗೆ ಹೋಗಿದ್ದೆ. ಮಾಲಲ್ಲಿ ಎಷ್ಟು ರಶ್ ಇತ್ತು ಗೊತ್ತಾ? ಜನಗಳಿಗೋ ಮನೇಲಿ ಮಾಡಕ್ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ, ವಿಂಡೋ ಶಾಪಿಂಗಿಗೆ ಬಂದ್ಬಿಡ್ತಾರೆ. ಒಬ್ರಿಗೂ ಅಲ್ಲಿರೋದನ್ನ ತಗೊಳ್ಳೋ ಯೋಗ್ಯತೆ ಇಲ್ಲ, ಸುಮ್ಮನೆ ತಿರುಗಕ್ ಬರ್ತವೆ. ಕಾಸಿಲ್ಲ ಅಂದ್ರೆ ಮನೇಲಿ ಬಿದ್ದಿರ್ಬೇಕು. ಈ ಶೋಕಿ ಎಲ್ಲ ಯಾಕೆ? ನಿಂದೆಷ್ಟಿದೆ ಅಷ್ಟು ನೋಡ್ಕೊಳೆ, ಬೇರೆಯವ್ರನ್ನ ಆಡ್ಕೊಳ್ಳೋದನ್ನ ಮೊದಲು ಬಿಡು. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ, ನಿಂಗೇನು? ನಾನು ಹಾಗೆ ಅನ್ಕೊಂಡೆ, ಈ ಚಿಲ್ಡ್ರೆ ಜನಗಳ ವ್ಯವಹಾರನೇ ಬೇಡ, ಅವ್ರಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡ್ಬೇಕು ಅಂತ. ಅಮ್ಮ, ನಾನಿವತ್ ಏನೇನ್ ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡ್ತೀಯಾ? ನೋಡಿದ್ರೆ ಕಳ್ದೋಗ್ತೀಯಾ. ಇಷ್ಟೊಂದ್ ಶಾಪಿಂಗ್ ಮಾಡೋಷ್ಟು ಬೆಳ್ಬಿಟ್ಟಿದಳ ನನ್ ಮಗಳು ಅಂತ ನೀನೇ ಶಾಕ್ ಆಗ್ತೀಯಾ. ಏನ್ ದುಡ್ಡು, ನಾನ್ ನೀರ್ ತರ ಚಲ್ತಿದ್ಯಾ ನೀನು? ಎಲ್ಲಿಂದ ಬರುತ್ತೆ ನಿಂಗೆ ಇಷ್ಟೊಂದು ದುಡ್ಡು? ಅಮ್ಮ ಅಡ್ಭಯ ಆಗ್ಬೇಡ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಬಾಲ, ನಿನಗೆ ಅಂತ ಬಟ್ಟೆ ತಂದಿದ್ದೀನಿ. ಯಾವಾಗ್ಲೂ ಮಾತಲ್ಲೇ ಅರಮನೆ ಕಟ್ತಿರ್ತೀಯ, ಇದನ್ ಒಂದ್ಸಲ ಹಾಕೊಂಡ್ ನೋಡು, ನಿಜವಾದ ಶ್ರೀಮಂತಿಕೆ ಅದ್ರ ಸುಖನ ನೀನೇ ಅನ್ಭವಿಸ್ತೀಯ. ಅಮ್ಮ ತಗೋ ಸೀರೆ. ಪಾಪ, ಯಾವಾಗ್ಲೂ ಹರಿದೋಗಿರೋ ಕಾಟನ್ ಸೀರೆ ಹಾಕೊಂಡೇ ಇರ್ತೀಯ. ಮದ್ವೆ ಅಂದಾಗ್ಲೂ ಒಳ್ಳೆ ಬಟ್ಟೆ ಹಾಕಿದ್ ನಾನಂತೂ ನೋಡೇ ಇಲ್ಲ. ನೀವಿಬ್ರು ನಿಮ್ ಲೈಫಲ್ಲಿ ಇಂಥ ಒಳ್ಳೆ ಬಟ್ಟೆ ಹಾಕಿರಕ್ ಸಾಧ್ಯನೇ ಇಲ್ಲ. ಎಂಜಾಯ್. ತಗೋ ಇದ್ನ ತಗೋ. ಯಾರಿ ಬೇಕೆ ನಿನ್ ಸೀರೆ? ನಮ್ಮ ಹತ್ರ ಕಾಸಿಲ್ದೆ ಇರ್ಬೋದು, ಆದ್ರೆ ನಿಂತರ ಬಿಟ್ಟಿ ಶೋಕಿ ಎಲ್ಲ ನಾವು ಮಾಡಲ್ಲ. ಸತ್ಯ ಕೊಟ್ಟಿದ್ರೆ ಈಸ್ಕೋತಿದ್ದೆ ತಾನೆ. ನಾನ್ ಕೊಟ್ರೆ ಯಾಕೆ ಬೇಡ ಅಂತೀಯ? ನಾನು ನಿನ್ ಮಗಳು ಅನ್ನೋದನ್ನ ಮರಿಬೇಡ, ನೀನು ನನ್ ಮಗಳೇ ಕಣೆ. ಆದ್ರೆ ಸತ್ಯನ್ ಮೈಯಲ್ಲಿ ಹರಿತಾ ಇರೋದು ಸ್ವಾಭಿಮಾನದ ರಕ್ತ, ಆದ್ರೆ ನಿನ್ ಮೈಯಲ್ಲಿ ದ್ವೇಷ, ನಂಜು, ಮೋಸದ ರಕ್ತ ಹರಿತಾ ಇದೆ. ಇದೆ ನಿಮ್ಮಿಬ್ರು ಮಧ್ಯದಲ್ಲಿರೋ ವ್ಯತ್ಯಾಸ. ಅವಳು ತಂದ್ಕೊಟ್ಟಿದ್ರೆ ತಗೊಳ್ತಿದ್ದೆ, ಯಾಕೆಂದ್ರೆ ಅವಳು ರಟ್ಟೆ ಮುರಿದು ದುಡ್ಡು ತಂದು ಕೊಟ್ಟಿರೋಳು. ಆದ್ರೆ ನಿನ್ನ ಹಣಕ್ಕೆ ಮೂಲನೇ ಇಲ್ವಲ್ಲೇ, ಅದು ನ್ಯಾಯವಾದ ಹಣ ಆಗಿರೋಕೆ ಖಂಡಿತ ಸಾಧ್ಯ ಇಲ್ಲ. ಅಂತ ದುಡ್ಡು ಬೇಡ, ಅಂತ ಪ್ರೀತಿನೂ ಬೇಡ ನನಗೆ. ನೀನ್ ಹೀಗೆ ಆಡ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಹಾಗೆ ಆಡ್ತಿದ್ಯ. ಹೋಗ್ಲಿ ಬಿಡು, ಎಲ್ಲನೂ ಅನುಭವಿಸಕ್ಕೆ ಯೋಗ್ಯತೆ ಬೇಕು. ಅದ್ ನಿನ್ ಹಣೆಲ್ ಬರ್ದಿಲ್ಲ ಅಂದ್ಮೇಲೆ ಯಾರ್ ತಾನೆ ಏನ್ ಮಾಡಕ್ಕಾಗತ್ತೆ? ಅಳೇಂದ್ರೆ ನೀರ್ ತಗೊಂಡ್ ಬಂದ್ಬಿಡ್ತೀನಿ. ಅಮ್ಮ
ನೀರ್ ಸರಕ್ಕೆ ಹೋಗ್ತಿದ್ಯಾ? ನಾನೇ ಹೋಗ್ತೀನಿ. ಏನೇ ಆಗಿದೆ ನಿಂಗೆ? ಇಷ್ಟೊತ್ತು ದೆವ್ವಂ ಮಟ್ಕೊಂಡಿರೋ ತರ ಇದ್ದೆ, ಇದ್ಕಿದಾಗೆ ಹೀಗೆ ಆಡ್ತಿದ್ಯಾ? ಏನು ಆಗಿದೆ ನಿಂಗೆ? ಅಮ್ಮ, ಎಲ್ಲದಕ್ಕೂ ಓವರ್ ಥಿಂಕ್ ಮಾಡಬೇಡ, ನೀನು ರೆಸ್ಟ್ ಮಾಡು, ನಾನೇ ಹೋಗಿ ತಗೊಂಡು ಬರ್ತೀನಿ. ಆದಷ್ಟು ಬೇಗ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಡ್ಬೇಕು, ಆಗ ಜಾಸ್ತಿ ಕಮಿಷನ್ ಬರುತ್ತೆ. ಏನೋ ಮನೆ ಹಾಳು ಕೆಲಸ ಮಾಡಕ್ ಹೋಗ್ತಾ ಇದ್ದಾಳೆ, ಏನಿರ್ಬೋದು? ಬನ್ನಿ ಅತ್ತೆ, ಇಲ್ಲಿ ತರಕಾರಿ ತಗೊಳ್ಳೋಣ. ಹಾ ಬನ್ನಿ, ನಿಮ್ದೇ ಮಾರ್ಕೆಟ್ ಅನ್ಕೊಳ್ಳಿ, ಆರಾಮಾಗಿ ತಗೊಳ್ಳಿ. ಶಿವಣ್ಣ, ಆರಾಮ? ಕ್ಯಾರೆಟ್ ಎಷ್ಟು? 60 ರೂಪಾಯಿ. 60 ರೂಪಾಯ? ಅತ್ತೆ, ಈಗ ನಮ್ಮ ಮನೇಲಿ ನಾವು 9 ಜನ ಇದ್ದೀವಿ. ಯಾವ್ಯಾವ ತರಕಾರಿ ನಾನು ಎಷ್ಟೆಷ್ಟು ತಗೋಬೇಕು? ಒಂದು ವಾರಕ್ಕೆ ಎಷ್ಟು ಬೇಕಾಗ್ಬೋದು? ಅತ್ತೆ, ಅಲ್ಲಿ ನೋಡಿ, ಟೊಮ್ಯಾಟೊ ತುಂಬಾ ಚೆನ್ನಾಗಿದೆ. ಮೊದ್ಲು ಟೊಮ್ಯಾಟೊ ತಗೊಂಡ್ಬಿಡೋಣ, ಮೊದ್ಲೇ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಚೌಕಾಸಿ ಮಾಡ್ತೀನಿ. ಏ ಹುಡುಗಿ, ಮೊದ್ಲೇ ಟೊಮ್ಯಾಟೊ ತಗೊಂಡು ಬ್ಯಾಗಿಗೆ ಹಾಕೊಂಡ್ರೆ ಬೇರೆ ತರಕಾರಿ ಹಾಕೊಂಡ್ರೆ ಟೊಮ್ಯಾಟೊ ಅಪ್ಪಚ್ಚಿ ಆಗಲ್ವಾ? ನಿನಗೆಲ್ಲ ಗೊತ್ತಾಗ್ಬೇಕು, ಅಚ್ಚುಕಟ್ಟಾಗಿ ಸಂಸಾರ ಮಾಡೋ ಹೆಣ್ಮಕ್ಳಿಗೆ ಗೊತ್ತಿರತ್ತೆ, ನಿನ್ನಂತ ಗಂಡಬಿರಿ ಗೊತ್ತಾಗತ್ತಾ? ಅದ್ ಯಾವ ಮಹಾವಿದ್ಯೆ ಬಿಡಿಯತ್ತೆ, ನಮ್ ಮನೇಲಿ ಇದ್ದಾಗ ನಂಗೆ ಟೀ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಈಗ, ಏ ಹುಡುಗಿ, ನಂಗೆ ಮಸಾಲಾ ಟೀ ಅಂತ ನೀವೇ ಹೇಳಲ್ವಾ, ಹಂಗಂದ್ರೆ ನನ್ ಚೆನ್ನಾಗ್ ಮಾಡ್ತೀನಿ ಅಂತ ಅರ್ಥ. ಈಗ ತರಕಾರಿ ತಗೊಳ್ಳೋದನ್ನ ಕಲ್ತ್ಕೋತೀನಿ. ಈಗ ನಿಮ್ಗೇನೇನು ಇಷ್ಟ ಅದನ್ನೆಲ್ಲ ತಗೋತೀನಿ. ನಿಮ್ಗೆ ಬೆಂಡೆಕಾಯಿ ಇಷ್ಟ, ಚಿಕ್ಕತ್ತಿಗೆ ತೊಂಡೆಕಾಯಿ ಇಷ್ಟ, ರಿತುಗೆ ಆಲೂಗಡ್ಡೆ ಇಷ್ಟ, ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನೆಲ್ಲ. ಅದು ಎಷ್ಟು ಅಂತ ಮಾತಾಡ್ತೀಯ ಹುಡುಗಿ, ಸಾಕು ಸಾಕಾಗಿ ಹೋಯ್ತು, ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ನಾನು ಏನಕ್ಕೆ ಬಂದೆ, ಏನು ತಗೋಬೇಕು ಎಲ್ಲ ಮರ್ತು ಹೋಗ್ತಾ ಇದೆ. ಅದ ಮೇಲೆ ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಬಂದಿದ್ಯಾ, ಸ್ವಲ್ಪ ಸುಮ್ಮನೆ ಇರೋ. ಏನಪ್ಪ ಇದು, ಕ್ಯಾರೆಟ್ ಎಷ್ಟು ಅಂತ ಹೇಳಿ? 60 ರೂಪಾಯಿ ಮೇಡಮ್. ಹಾಂ ನೋಡಿ, ಹೇಳಿದ್ಯಾ, ಅದನ್ನು ಮರ್ತೆ ಇವಳಿಗೋಸ್ಕರ. ಹಾಂ, ಆಮೇಲೆ ಇದು ನೋಡಿ, 50. ಬಿಟ್ಬಿಟ್ಟು ಇದು ಹುರೇಕಾಯಿ 70 ರೂಪಾಯಿ. 70 ರೂಪಾಯಾ? ನೀನ್ ಫಸ್ಟ್ ತಗೋ ಸದ್ಯ, ಆಮೇಲೆ ನೋಡೋಣ. ಬೇಡಪ್ಪ, ನೀನು 70 ರೂಪಾಯಿಗೆ ಹುರುಳಿಕಾಯಿ ಹಾಕು. ಎಲ್ಲರನ್ನ ಹೆದರ್ಸಿಟ್ಕೊಂಡಿದ್ದಾಳೆ. ಮತ್ತೆ ನಿಮ್ ಸೊಸೆ ಅಂದ್ರೆ ಸುಮ್ಮನೆನಾ? ಅಷ್ಟಕ್ಕೂ ಇವ್ರು ಇದನ್ನೆಲ್ಲ ಭಯದಿಂದ ಮಾಡ್ತಿಲ್ಲ, ಪ್ರೀತಿಯಿಂದ ಮಾಡ್ತಾ ಇದಾರೆ. ಈ ಏರಿಯಾ ಒಂಥರ ತವ್ರ ಮನೆ ಇದ್ದಂಗೆ ಅತ್ತೆ. ಅವ್ರ ಮಡ್ಲು ತುಂಬ್ತಾ ಇದ್ರೆ ನಾವು ತುಂಬಿಸ್ಕೊತಾ ಇರ್ಬೇಕು ಅಷ್ಟೇ. ಶಿವಣ್ಣ, 1 ಕೆಜಿ ಹುರುಳಿಕಾಯಿ ಹಾಕಿ. ನನ್ನ ಬಿಟ್ಬಿಡಿ, ನನ್ ಮನೆಗೆ ಹೋಗ್ಬೇಕು, ಬಿಟ್ಬಿಡಿ.